ಮುಂದಿನ ಸುದ್ದಿ ಸಿಲಿಕಾನ್ ಸಿಟಿ ಬೆಂಗಳೂರಿಗೆ ಬೆಂಬಿಡದೆ ಕಾಡ್ತಿರೋ ಸಮಸ್ಯೆ ಅಂದರೆ ಅದು ಟ್ರಾಫಿಕ್ ಜಾಮ್ ಟ್ರಾಫಿಕ್ ಸಮಸ್ಯೆ ಬಗೆಹರಿಸಲು ರಾಜ್ಯ ಸರ್ಕಾರ ಎಷ್ಟೇ ಕ್ರಮ ಕೈಗೊಂಡರೂ ಯಾವುದೇ ಪ್ರಯೋಜನ ಆಗ್ತಿಲ್ಲ ಕಾರಣ ಸರ್ಕಾರದ ಎಲ್ಲ ಕ್ರಮಗಳು ಕೇವಲ ತಾತ್ಕಾಲಿಕ ಪರಿಹಾರ ನಗರದ ಮೈಸೂರು ರೋಡ್ ಎಲೆಕ್ಟ್ರಾನಿಕ್ ಸಿಟಿ ಮಾದೇವಪುರ ವೈಟ್ ಫೀಲ್ಡ್ ಮಾರತಳ್ಳಿ ವರ್ತೂರು ಹಾಗೆಯೇ ಸಿಲ್ಕ್ ಬೋರ್ಡ್ ಸೇರಿದಂತೆ ಹಲವು ಪ್ರದೇಶಗಳಲ್ಲಿ ನಿತ್ಯ ಭಾರಿ ಟ್ರಾಫಿಕ್ ಜಾಮ್ ಆಗುತ್ತೆ ಇದೇ ಕಾರಣಕ್ಕೆ ಬೆಂಗಳೂರು ಕೇವಲ ಕರ್ನಾಟಕ ಮಾತ್ರವಲ್ಲ ಇಡೀ ದೇಶದ ಸುದ್ದಿಯಾಗಿದೆ ಸದ್ಯ ಟ್ರಾಫಿಕ್ ಎಂಬ ಭೂತಕ್ಕೆ ಶಾಶ್ವತ ಮುಕ್ತಿ ನೀಡಲು ರಾಜ್ಯ ಸರ್ಕಾರ ಮುಂದಾಗಿದ್ದು ಇದಕ್ಕೆ ಮಾಸ್ಟರ್ ಪ್ಲಾನ್ ಒಂದು ಹಾಕಿದೆ ಟ್ರಾಫಿಕ್ ಸಮಸ್ಯೆಗೆ ಪರಿಹಾರ ಕೊಡಿ ಪೊಲೀಸರ ಜೊತೆ ಕಾಫಿ ಕುಡೀರಿ ಎಂಬ ಹೊಸ ಕ್ಯಾಂಪೇನ್ ಬೆಂಗಳೂರು ಟ್ರಾಫಿಕ್ ಪೊಲೀಸರು ಶುರು ಮಾಡಿದ್ದಾರೆ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಬೆಂಗಳೂರು ಟ್ರಾಫಿಕ್ ಪೊಲೀಸರು ಶುರು ಮಾಡಿರೋ ಈ ಕ್ಯಾಂಪೇನ್ಗೆ ಬೆಂಬಲ ವ್ಯಕ್ತವಾಗ್ತಾ ಇದೆ ಜನ ಕೂಡ ಸಖತ್ ಹ್ಯೂಮರಸ್ ಆಗಿ ಉತ್ತರ ಕೊಡ್ತಿದ್ದಾರೆ ರಾಜಧಾನಿ ಬೆಂಗಳೂರು ಟ್ರಾಫಿಕ್ ಕಾರಣವೇನು ಈ ಸಮಸ್ಯೆಗೆ ಪರಿಹಾರವೇನೆಂದು ಪೊಲೀಸರು ಪ್ರಶ್ನೆ ಕೇಳಿದ್ದು ಸೆರೆದ ಉತ್ತರ ಕೊಟ್ಟಿರುವ ರಾಜ್ಯ ಕೊಟ್ಟವರಿಗೆ ರಾಜ್ಯಾಥ್ಯ ಆಫರ್ ಮಾಡಲಾಗಿದೆ ಬೆಂಗಳೂರು ಟ್ರಾಫಿಕ್ ಪೊಲೀಸರು ಕೇಳಿದ ಪ್ರಶ್ನೆಗೆ ನೆಟ್ಟಿಗರು ವೆರೈಟಿ ವೆರೈಟಿ ಆನ್ಸರ್ ಹಾಂ ಎಸ್ ವೀಕ್ಷಕರೇ ಇದೀಗ ಆಗಿಲ್ಲ ಟ್ರಾಫಿಕ್ ಪೊಲೀಸರಿಗೆ ಕಷ್ಟ ಆಗ್ತಾ ಇದೆ ಯಾಕೆಂದರೆ ಬೆಂಗಳೂರು ಟ್ರಾಫಿಕ್ಕು ಒಂದೇ ಒಂದು ಹೊಸ ಎಲೆಕ್ಟ್ರಿಕ್ ವೆಹಿಕಲ್ ಬಂತು ಅಂದರೆ ಒಂದು ವಾರದಲ್ಲಿ ಎಲ್ಲಿ ನೋಡಿದ್ರು ಅಲ್ಲೇ ಅವೇ ಕಾಣ್ತಿರ್ತವೆ ಜನಸಂಖ್ಯೆಗಿಂತ ಹೆಚ್ಚು ವೆಹಿಕಲ್ಗಳು ಜನಸಂಖ್ಯೆಗಿಂತ ಹೆಚ್ಚು ವಾಹನಗಳು ಓಡಾಡ್ತಿವೆ ಹೀಗಾಗಿ ಟ್ರಾಫಿಕ್ ಸಮಸ್ಯೆಯನ್ನು ಬದಲಿಸೋಕೆ ಸಾಕಷ್ಟು ಕ್ರಮಗಳನ್ನ ಕೈಗೊಳ್ಳಬೇಕು ಈ ಹಿಂದೆ ಕೂಡ ಸಾಕಷ್ಟು ವ್ಯವಸ್ಥೆಗಳನ್ನ ಮಾಡಲಾಗಿತ್ತು ಅಂದರೆ ಗ್ರೂಪ್ ಆಗಿ ಈಗ ಐ ಟಿ ಕಂಪ್ನಿಗಳಲ್ಲಿ ಎಲ್ಲ ಒಂದೇ ಅಪಾರ್ಟ್ಮೆಂಟಲ್ಲಿರ್ತಾರೆ ಮತ್ತೊಂದು ಕಡೆ ಇರ್ತಾರೆ ಎಲ್ಲರೂ ಒಂದೊಂದು ಕಾರು ಒಬ್ರಿಗೋಸ್ಕರ ಒಂದು ಕಾರು ಅವಶ್ಯಕತೆ ಇಲ್ಲ ಸಾರ್ವಜನಿಕರು ಸಾರ್ವಜನಿಕ ಸಂಪರ್ಕ ಸೇವೆಗಳನ್ನು ಸಾರ ಸಾರ್ವಜನಿಕ ಸಾರಿಗೆಯನ್ನು ಬಳಸಬೇಕು ಮೆಟ್ರೋ ಇದೆ ಬಿ ಎಮ್ ಟಿ ಸಿಲಿ ಫ್ರೀ ಮಾಡಿದ್ದಾರೆ ಏನು ಮನೆಯಿಂದ ಒಂಚೂರು ಮುಂದಕ್ಕೆ ನಡ್ಕೋ ಒಂದು ಬಸ್ ಹತ್ತೋರು ಏನು ಕಳ್ಕೊಳ್ಳೋದಿರೋಲ್ಲ ಈಗ ಹೆಂಗಾಗ್ಬಿಟ್ಟಿದೆ ಬೆಂಗಳೂರಲ್ಲಿ ಒಂದು ರೀತಿಯಾದ್ನ ಶೋಕಿ ಅನ್ಬೇಕಾ ಅಥವಾ ಹಾಬಿ ಅನ್ಬೇಕಾ ಬೇಕಾ ಅಥ್ವಾ ಅತಿ ಬುದ್ಧಿವಂತಿಕೆ ಏನು ಬೇಕಾಗ್ತದೆ ಉಳಿತಾಯ ಏನಬೇಕು ಗೊತ್ತಿಲ್ಲ ಮನೇಲಿ ಆಲ್ರೆಡಿ ಒಂದು ಕಾರು ಮೂರು ಮೂರು ಬೈಕ್ ಇದ್ದಾವೆ ಎಲ್ಲರೂ ಕೂಡ ಎಲೆಕ್ಟ್ರಿಕ್ ಬೈಕು ರೋಡಲ್ಲಿ ನಿಲ್ಸೋಕೆ ಜಾಗ ಇರೋಲ್ಲ ಎಲ್ಲರ ಮನೇಲೂ ಎಲೆಕ್ಟ್ರಿಕ್ ಬೈಕು ಹೊಸದು ಏನೋ ಅವ್ನು ಬೇಕು ವಿ ವೇ ಇವಿ ಬೇಕು ಅಂತ ಓಕೆ ಇನ್ನೊಂದು ಕಡೆ ಶಾಲಾ ಮಕ್ಕಳ ಸ ಟೈಮನ್ನು ಬದಲಿಸೋಕಾಗಲ್ಲ ಯಾಕಂದರೆ ಮಕ್ಕಳಿಗೆ ಬೇಗ ಎದಳಿ ಅಂದರೆ ಎದೋಕ್ಕಾಗಲ್ಲ ಮಕ್ಕಳು ಅವ್ರ ಟೈಮ್ಗೆ ಹೋಗಬೇಕು ಶಾಲಾ ಮಕ್ಕಳ ಸಮಯವನ್ನು ಮತ್ತು ಸರ್ಕಾರಿ ಕಚೇರಿಗಳ ಸಮಯವನ್ನು ಬದಲಿಸಬೇಕು ಹೌದು ವೀಕ್ಷಕರೇ ಯಾಕೆಂದರೆ ಈ ಸರ್ಕಾರಿ ನೌಕರರಿಗೆ ಅರವತ್ತು ವರ್ಷದವರೆಗ ಒಂದಷ್ಟು ಜನರಿಗೆ ಕೆಲಸ ಅದಾದಮೇಲೆ ಕೊನೆವರೆಗೂ ಪೆನ್ಷನ್ನು ಇವೆಲ್ಲ ಕೊಟ್ಬಿಟ್ಟು ಅವ್ರು ಹೋದಾಗ ಆಫೀಸು ಬಂದಾಗ ಆಫೀಸ್ ಇಲ್ಲ ಮಾಡಿ ಆರು ಗಂಟೆಗೆ ಮಾಡಿ ಸರ್ಕಾರಿ ನೌಕರು ಏಳು ಗಂಟೆಗೆ ಆಫೀಸಲ್ಲಿರಬೇಕು ಮಾಡಿ ಕಳ್ಕೊಳ್ಳೋದೇನಿದೆ ಅಥವಾ ಸರ್ಕಾರಿ ನೌಕರರನ್ನೇ ಎರಡು ಶಿಫ್ಟ್ಗಳಾಗಿ ವಿಭಾಯಿಸಿ ಏನು ಸರ್ ಗೌರ್ಮೆಂಟ್ ಕೆಲಸ ಅಂದರೆ ಬೆಳಗ್ಗೆ ಹತ್ತು ಗಂಟೆಗೆ ಪಂಚ್ ಮಾಡಿಬಿಟ್ಟು ಸಂಜೆ ಆರು ಗಂಟೆಗೆ ಔಟ್ ಮಾಡಬೇಕಾ ಯಾಕೆ ಮಾಡಬೇಕು ಯಾಕೆ ಮಾಡಬೇಕು ಅಂತ ಸರ್ಕಾರಿ ನೌಕರಿಗಳಿಗೂ ಕೂಡ ಬೆಳಗ್ಗೆ ಆರರಿಂದ ಮೂರು ಒಂದು ಶಿಫ್ಟು ಮಧ್ಯಾಹ್ನ ಮೂರರಿಂದ ರಾತ್ರಿ ಒಂದು ಶಿಫ್ಟ್ ಹಾಕಿ ಯಾಕೆ ನಡಿಬಾರ್ದು ಸರ್ಕಾರದ ಕೆಲಸ ಇನ್ನೂ ಚೆನ್ನಾಗಿ ನಡೆಯುತ್ತೆ ಆವಾಗ ಅರ್ಧಕ್ಕೆ ಅರ್ಧ ಟ್ರಾಫಿಕ್ ಜಾಮ್ ಕಡಿಮೆ ಆಗುತ್ತೆ ಐ ಟಿ ಬಿ ಟಿ ಕಂಪ್ನಿಲಿ ಕೆಲಸ ಮಾಡೋರು ಆಲ್ಮೋಸ್ಟ್ ವರ್ಕ್ ಫ್ರಮ್ ಹೋಮಲ್ಲಿದ್ದಾರೆ ಅಪ್ಪಿತಪ್ಪಿ ವಾರಕ್ಕೆ ಎರಡು ದಿನ ಮೂರು ದಿನ ಹೋಗೋರು ಕಾರ್ ಬಿಟ್ಟು ಟೂ ವೀಲರ್ ತಗೊಂಡೋಗಿ ಶಾಲಾ ಮಕ್ಕಳು ಟೈಮಿಂಗ್ಸನ್ನು ಒಂದಷ್ಟು ಬದಲಾಯಿಸಿ ಶಾಲಾ ಮಕ್ಕಳಿಗೆ ಬೆಳಗ್ಗೆ ಹತ್ತರಿಂದ ಸಂಜೆ ಐದು ಮಾಡಿ ಟ್ರಾಫಿಕ್ ಹೀಗೆ ಯಾವ ರೀತಿ ಬೇಕಾದ್ರೆ ಪರಿಹಾರವನ್ನು ಕಂಡುಕೊಳ್ಬೋದು ಆಮೇಲೆ ಕಂಡೀಷನ್ ಹಾಕಿ ಸಾರ್ವಜನಿಕ ಸಾರಿಗೆಯನ್ನು ವ್ಯವಸ್ಥೆಯನ್ನು ಅದನ್ನೇ ಬಳಸ್ಕೋಬೇಕು ಅದರಲ್ಲೇ ಓಡಾಡಬೇಕು ಅಂತ ಯಾಕೆ ಸಿಟಿ ಬಸ್ ಇದೆ ಮೆಟ್ರೋ ಇದೆ ಹಾಂ ಆಟೋಗಳಿದೆ ಕ್ಯಾಬ್ಗಳಿದೆ ಹಾಂ ಎಲ್ಲರೂ ಕೂಡ ಕಾರ್ ತಗೊಂಡು ಹೋಗ್ಬಿಟ್ಟು ಸಿಗ್ನಲಲ್ಲಿ ಹಾರ ನೋಡಿದ ನಿಂತ್ಕೊಂಡ್ರೆ ಅಟ್ಲೀಸ್ಟ್ ಟ್ರಾಫಿಕ್ ಪೊಲೀಸರ ಮನಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳಿ ಬೆಳಿಗ್ಗೆಯಿಂದ ಸಂಜೆವರೆಗೂ ಕೂಡ ಬೀದಿ ಬೀದಿಗಳು ನಿಂತಿರ್ತಾರೆ ಎಸ್ಪೆಷಲಿ ಹೆಣ್ಣು ಶೌಚಾಲಯದ ವ್ಯವಸ್ಥೆ ಇರುತ್ತೆ ಅಲ್ವ ಗೊತ್ತಿಲ್ಲ ಆ ಟ್ರಾಫಿಕ್ಕಲ್ಲಿ ಆ ಧೂಳಲ್ಲಿ ಆ ಮಳೆಯಲ್ಲಿ ಕೊರೋನಾ ಇದ್ದಾಗ ಮಾಸ್ಕ್ ಹಾಕತ್ತಿದ್ರು ಈಗ ಅದೂ ಇಲ್ಲ ಎಲ್ಲೆಂದ್ರಲ್ಲಿ ಎಷ್ಟು ಕಷ್ಟಪಡೋಕ್ಕಾಗುತ್ತೆ ಅವರು ಬೆಂಗಳೂರಿನಲ್ಲಿ ಟ್ರಾಫಿಕ್ ಹೆಚ್ಚಾಗ್ತಾ ಇದೆ ಬೆಂಗಳೂರು ಬೆಳೀತಾ ಇದೆ ಅಥವಾ ಐ ಟಿ ಹಬ್ಗಳನ್ನು ಬೇರೆ ಬೇರೆ ಮೂಲೆಗಳಿಗೆ ಮಾಡಬೇಕು ಎಸ್ಪೆಷಲಿ ಕೆಲವು ಜಂಕ್ಷನ್ಗಳು ಈಗ ಮೈಸೂರು ರೋಡ್ ಕಡೆ ಹೋದ್ರೆ ಸ್ಯಾಟ್ಲೈಟು ಅದೇ ಈ ಕಡೆ ಹಾಸನ ರೋಡ್ ಕಡೆ ಮಾಡಿದಂಥ ಸ್ಯಾಟ್ಲೈಟ್ ಬಸ್ ಸ್ಟ್ಯಾಂಡು ಸರಿಯಾಗಿ ಕರ್ತವ್ಯನೇ ನಿರ್ವಹಿಸಲಿಲ್ಲ ಎಲ್ಲ ಬಸ್ಗಳು ಸಿಟಿ ಒಳಗಡೆ ಪ್ರೈವೇಟ್ ಬಸ್ಗಳನ್ನ ಬಿಡೋ ಅವಶ್ಯಕತೆಯೇ ಇಲ್ಲ ಹೀಗಾಗಿ ಸಾಕಷ್ಟು ಕ್ರಮಗಳನ್ನ ಕೈಗೊಳ್ಳಬಹುದು ಮುಖ್ಯವಾಗಿ ಸರ್ಕಾರಿ ನೌಕರಿಗಳನ್ನ ಎರಡೆರಡು ಶಿಫ್ಟಲ್ಲಿ ಮಾಡಬೇಕು ಇಲ್ಲ ಅಥವಾ ಟೈಮಿಂಗ್ಸೇ ಚೇಂಜ್ ಮಾಡಬೇಕು ಆರಾಮ್ಸೆ ಕೂತ್ಕೊಂಡು ಪಂಚ್ ಮಾಡ್ಕೊಂಡು ಬಂದ್ಬಿಟ್ಟು ಕೆಲಸ ಮಾಡಿ ಅದ್ರ ಮೇಲೆ ಲಂಚ ತಗೊಳ್ಳೋರು ಒಂದಷ್ಟು ಜನ ಇರ್ತಾರೆ ತಗೊಳ್ಳೋರು ಇದ್ದರೆ ಮಾತ್ರ ಹೇಳ್ತಿರೋದು ಎಲ್ಲರೂ ಅಲ್ಲ ಒಳ್ಳೆ ಅಧಿಕಾರಿಗಳು ಇದ್ದಾರೆ ಇಂಥ ಸಂದರ್ಭದಲ್ಲಿ ಈ ರೀತಿ ಸರ್ಕಾರಿ ಅಧಿಕಾರಿಗಳ ಟೈಮಿಂಗ್ಸ್ ಚೇಂಜ್ ಮಾಡ್ಬೋದು ಐ ಟಿ ಕಂಪ್ನಿಗಳ ಟೈಮಿಂಗ್ಸನ್ನು ಚೇಂಜ್ ಮಾಡ್ಬೋದು ಐ ಟಿ ಕಂಪ್ನಿಗಳಿಗೆ ಬೇರೆ ಟೈಮಿಂಗ್ಸನ್ನು ಕೊಡ್ಬೋದು ಶಾಲೆಗಳ ಟೈಮಿಂಗ್ಸ್ ಟೈಮಿಂಗ್ಸನ್ನು ಒಂದಷ್ಟು ಬದಲಾಯಿಸ್ಬೋದು ಈ ಎಲ್ಲ ಕ್ರಮಗಳನ್ನು ಕೈಗೊಂಡರೆ ಖಂಡಿತವಲ್ಲೂ ಕೂಡ ಟ್ರಾಫಿಕ್ ಸಮಸ್ಯೆಗೆ ಪರಿಹಾರನ ಕಂಡುಕೊಳ್ಬೋದು ಯಾಕೆಂದರೆ ಸರ್ಕಾರ ಕೂಡ ಈಗ ಬೆಂಗಳೂರು ಟ್ರಾಫಿಕ್ ಪೊಲೀಸರು ಕೂಡ ಸಾರ್ವಜನಿಕರಿಗೆ ಆಗ್ರಹಿಸಿದ್ದಾರೆ ಏನಾದ್ರು ಒಳ್ಳೆಯ ಪ್ಲ್ಯಾನ್ಗಳನ್ನ ಕೊಟ್ಟರೆ ರಾಜಾತಿಥ್ಯ ಕೊಡ್ತಾರಂತೆ ಖಂಡಿತವಲ್ಲೋ ಏಕಾಕೆ ನೀವು ಕೂಡ ಕಾಮೆಂಟ್ ಮೂಲಕ ತಿಳಿಸಿ ಯಾವ ರೀತಿ ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆಗೆ ಪರಿಹಾರವನ್ನು ಹುಡುಕ್ಬೋದು ಅನ್ನೋದನ್ನು